ಪ್ರಕೃತಿಯನ್ನು ತಾಯಿಯೆಂದು ಪೂಜಿಸಿ, ದೇವರೆಂದು ಗೌರವಿಸಿ, ಮಗುವೆಂದು ರಕ್ಷಿಸಿ, ಸ್ನೇಹಿತರಂತೆ ಬೆಂಬಲಿಸಿ ಎಂದು ವಿಶ್ವ ಪರಿಸರ ಸಂರಕ್ಷಣಾ ದಿನ ಎಲ್ಲರಿಗೂ ಅದರ ಶುಭಾಶಯಗಳನ್ನು ತಿಳಿಸುತ್ತಿದ್ದೇವೆ. ಫ್ಲೆಕ್ಸಿಬಲ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಲ್ಯಾಬ್. This is machining center, so we can produce more than 20,000 components in a shift. That's possible. So this is the flexible manufacturing. ಜೈ ವಾಸವಿ, ಎಲ್ಲರಿಗೂ ನಮಸ್ಕಾರ. ಈ ದಿನದ ನಿತ್ಯ ವಿನೂತನ ಚೇತನ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಹೆಮ್ಮೆಯ ಪ್ರಾಧ್ಯಾಪಕರಾದ ಶ್ರೀಯುತ ವೆಂಕಟೇಶ್ ರವರು. ಸರ್, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂಬಂತೆ ಮಕ್ಕಳು ಅವರು ಒಂದು ಜೀವನದಲ್ಲಿ ಒಂದು ಸ್ಟೆಪ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಫ್ರೇಮೇ ಮನೆ, ಅದಾದ್ಮೇಲೆ ಒಂದು ಶಿಕ್ಷಕರ ಪಾತ್ರ. ಎಸ್ ಆರ್ ವೆಂಕಟೇಶ್ ಅಂದ್ರೆ ಹಲವಾರು ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಒಂದು ಮುಖ್ಯ ಪಾತ್ರವನ್ನ ನೀವು ವಹಿಸಿಕೊಂಡಿದ್ದೀರಾ. ಸೊ ನಿಮ್ಮ ಒಂದು ಸ್ಟಡೀಸ್, ನಿಮ್ಮ ಒಂದು ಬಾಲ್ಯ ಹೇಗಿತ್ತು ಸರ್? ಬಾಲ್ಯನೇ ತುಂಬಾ ಚೆನ್ನಾಗಿತ್ತು. ಒಂದು ಏನಂದ್ರೆ ನಮ್ಮನೆ ತುಂಬಾ ಹೆಣ್ಮಕ್ಳು, ಅದ್ರಲ್ಲಿ ಇಬ್ಬರ ನಾವು ಗಂಡ್ಮಕ್ಳು. ರೋಡಲ್ಲಿ ಫುಲ್ಲು ಬರೇ ಮಕ್ಕಳುಗಳೇ ಇದ್ವಿ. ಒಳ್ಳೆ ಬಾಲ್ಯದಲ್ಲಿ ಒಳ್ಳೆ ಆಟ ಪಾಠ, ಹೊರಗಡೆ ಆಡೋದು, ಮನೆಯಲ್ಲಿರೋದಕ್ಕಿಂತ ಜಾಸ್ತಿ ಹೊರಗೆ ಇರ್ತಾ ಇದ್ವಿ. ಆಮೇಲೆ ಕ್ರಿಕೆಟ್ ಹುಚ್ಚು. ಬೆಳಿಗ್ಗೆ ರಜಾ ಇತ್ತು ಅಂದ್ರೆ ಬೆಳಗ್ಗೆ 8 ಗಂಟೆ ಹೊರಗೋದ್ರೆ ರಾತ್ರಿ 8-9 ಗಂಟೆ ಮನೆಗೆ ವಾಪಸ್ ಬರ್ತಾ ಇದ್ವಿ. ಎಲ್ಲೋ ಊಟ, ಎಲ್ಲೋ ತಿಂಡಿ, ಎಲ್ಲೋ ಇದು. ಈ ರೋಡಿಂದ ಹಿಡಿದು ಆ ರೋಡಿಗೆ ಹೋಗೋದು. ಆಮೇಲೆ ಗೋಲಿ ಆಡೋದಂದ್ರೆ ಬಹಳ ಇಷ್ಟ ನನಗೆ. ಈ ರೋಡಲ್ಲಿ ಗೋಲಿ ಆಡ್ಬಿಟ್ಟು ಇಲ್ಲೆಲ್ಲಾರ್ಗು ಸೊಲ್ಸಿ ಬಿಂದಿನ ರೋಡಿಗೆ ಹೋಗಿ ಅಲ್ಲಿ ಗೆದ್ದಿ ಅಲ್ಲಿಂದ ಮತ್ತೆ ಬೇರೆ ರೋಡಿಗೆ ಹೋಗ್ತೈತಿ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಹುಡ್ಕೊಂಡ್ ಬರೋರು, ಇನ್ನು ಮನೆಗೆ ಬಂದಿಲ್ಲ ಅಂತ. ಸೊ ಹಾಗೆ ಗೋಲಿ ಆಡ್ಕೊಂಡು ತುಂಬಾನೇ ಚೆನ್ನಾಗಿ ಕಳೆದ್ವಿ. ಅದೇ ಟೈಮಲ್ಲಿ ಒಂದೇನ್ ಹೇಳ್ಬೇಕಂದ್ರೆ, ಆಟದ ಜೊತೆ ನಂದು ಓದು ಇತ್ತು, ಅದನ್ನೇ ನನ್ನ ಕಾಪಾಡಿತು. ನಮ್ಮಅಮ್ಮ ಅಪ್ಪ ಏನ್ ಹೇಳ್ತಿದ್ರು ಅಂದ್ರೆ, ಅವ್ನಿಗೆ ಯಾಕ್ರಿ ಬೈತೀರಾ, ಎಲ್ಲದ್ರಲ್ಲೂ 99 ಹಿಂತೆ ಇಟ್ಟ ಇದ್ರೆ ನಮ್ಗೆ ಯಾಕೆ ಬೈತೀರಾ ಅಂತ ಹಂಗೆ ಹೇಳ್ತಾ ಇದ್ರು. ಆಟದ ಜೊತೆ ಓದು ಇತ್ತು. ಹೇಗ್ ಬನ್ನಿ ಅಂತ ಹೇಳ್ತೀನಿ. ಬಾಲ್ಯದಲ್ಲಿ ಇಲ್ಲೇ ಚೋರ್ ಬಜಾರ್ ಪಕ್ಕ ಇರೋ ಸರ್ಕಾರಿ ಇದೆ ಪ್ರಾಥಮಿಕ ಶಾಲೆಲ್ಲೇ ಅಪ್ ಟು 7th ಓದ್ದೆ. ಆಮೇಲೆ DVS ಅಲ್ಲಿ 10th ವರ್ಗು ಓದ್ದೆ. 10th ಕ್ಲಾಸ್ ವರ್ಗು ನಾನ್ ಕನ್ನಡ ಮೀಡಿಯಂ. ಆಮೇಲೆ PUC ಸೈನ್ಸ್ ತಗೊಂಡೆ. ಆಮೇಲೆ ಬಾಪೂಜಿ ಇಂಜಿನಿಯರಿಂಗ್ ಕಾಲೇಜಲ್ಲಿ BE ಮಾಡ್ದೆ ದಾವಣಗೆರೆಯಲ್ಲಿ. ಆಮೇಲೆ ಅದಾದ್ಮೇಲೆ ತುಂಬಾ ತೊಂದರೆ ಇತ್ತು ಮನೇಲಿ, ನಾನು ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರಿದೆ ಅಂದ್ರೆ ಫಸ್ಟ್ BEML ಅಲ್ಲಿ ಅಪ್ರೆಂಟಿಸ್ ಟ್ರೈನಿಂಗ್ ಆಗಿ ಸೇರಿದೆ. ಅಲ್ಲಿ ಪರ್ಮನೆಂಟ್ ಆಗಲ್ಲ ಅನ್ನೋದು ಗ್ಯಾರಂಟಿ ಆಯ್ತು. ಅದನ್ನ ಬಿಟ್ಟು ಕೋಡೆಸ್ಗೆ ಸೇರಿದೆ. ಕೋಡೆಸ್ ಅಲ್ಲಿ 15 ದಿವಸ ಇದ್ದೆ. ಆಮೇಲೆ ಅಲ್ಲಿಂದ ಹರಿಹರ ಪಾಲಿಫೈಬರ್ಸ್ ಬಂದೆ. ಹರಿಹರ ಪಾಲಿಫೈಬರ್ಸ್ ಅಲ್ಲಿ ಏನಿತ್ತು ಅಂತಂದ್ರೆ, ಅಲ್ಲಿ ಬೆಳಿಗ್ಗೆ 7 ಗಂಟೆ ಫ್ಯಾಕ್ಟ್ರಿಗೆ ಹೋದ್ರೆ ಹೊರ ಬರೋ ಟೈಮ್ ಫಿಕ್ಸ್ ಇಲ್ಲ. ರಾತ್ರಿ 8 ಆಗ್ಬೋದು, 10 ಆಗ್ಬೋದು, 12 ಆಗ್ಬೋದು. ಅದ್ರ ಚೆನ್ನಾಗಿತ್ತು, ಆದ್ರೆ ಆ ಎನ್ವೈರನ್ಮೆಂಟ್ ನನಗೆ ಇಷ್ಟ ಆಗ್ಲಿಲ್ಲ. ಸಂಬಳ ಕಮ್ಮಿ, ಕೆಲಸ ಜಾಸ್ತಿ. ಅದಾದ್ಮೇಲೆ ಅದೇ ಟೈಮಲ್ಲಿ ಶಿವಮೊಗ್ಗದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟಾರ್ಟ್ ಆಗಿತ್ತು. ಕಾಲ್ ಫೋನ್ ಮಾಡಿದ್ರು, ಸೇರಿದೆ. ಸೇರಿ ಇಂಟರ್ವ್ಯೂ ಎಲ್ಲ ಆಯ್ತು, ಸೆಲೆಕ್ಟ್ ಆಯ್ತು. ಆದ್ರೆ ಒಂದ್ ಏನಪ್ಪ ಅಂತಂದ್ರೆ, ಅವಾಗ ಎಲ್ಲಾರು 2 ವರ್ಷ ಪರ್ಮನೆಂಟ್ ಟೆಂಪ್ರರಿ ಕೆಲಸ ಮಾಡ್ಬೇಕು. ಟೆಂಪ್ರರಿ ಮಾಡಿದೆ, ಆಮೇಲೆ ನನ್ ಪರ್ಮನೆಂಟ್ ಆಯ್ತು. ಸ್ಟೆಪ್ ಬೈ ಸ್ಟೆಪ್ ಲೆಕ್ಚರ್ ಆದೆ, ಸೆಲೆಕ್ಷನ್ ಗ್ರೇಡ್ ಲೆಕ್ಚರ್ ಆದೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆದೆ, ಅಸೋಸಿಯೇಟ್ ಪ್ರೊಫೆಸರ್ ಆದೆ, ಆಮೇಲೆ ಪ್ರೊಫೆಸರ್ ಆದೆ. ಒಟ್ಟು 33 ವರ್ಷ ಪಾಠ ಮಾಡೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವು ಟೀಚಿಂಗ್ ಅಲ್ಲದೆ ಹಲವಾರು ಪಬ್ಲಿಕೇಶನ್ಸ್ ಮಾಡಿದ್ದೀರಾ, ರಿಸರ್ಚ್ ಪೇಪರ್ಸ್ ಮಾಡಿದ್ದೀರಾ, ಅದ್ರ ಬಗ್ಗೆ? ಹಾಂ, ನಂದು MTech ಆದ್ಮೇಲೆ ಸರ್ಟಿಫಿಕೇಶನ್ ಆಫ್ ಅಲ್ಯೂಮಿನಿಯಂ ಅಲಾಯಲ್ಲಿ ರಿಸರ್ಚ್ ಮಾಡಿದ್ದೀನಿ. ಅದರಲ್ಲಿ 3 ಇಂಟರ್ನ್ಯಾಷನಲ್ ಜರ್ನಲ್ ಪಬ್ಲಿಷ್ ಮಾಡಿದ್ದೀನಿ. ಆಮೇಲೆ 2 ನ್ಯಾಷನಲ್ ಜರ್ನಲ್ ಪೇಪರ್ ಪಬ್ಲಿಷ್ ಮಾಡಿದ್ದೀನಿ. ಆಮೇಲೆ 25 ನ್ಯಾಷನಲ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಪೇಪರ್ ಪಬ್ಲಿಷ್ ಮಾಡಿದ್ದೀನಿ. ಒಂದ್ ಪೇಪರ್ ನಂದು ಗೂಗಲ್ ಸರ್ಚ್ ಅಲ್ಲೂ ಇದೆ. ಅದನ್ನ ಸರ್ಟಿಫಿಕೇಶನ್ ಆಫ್ ಅಲ್ಯೂಮಿನಿಯಂ ಅಲಾಯ್ ಅಂತ ಕೊಟ್ರೆ ನನ್ನ ಹೆಸರಲ್ಲೇ ಪೇಪರ್ ಬರುತ್ತೆ. ಇಷ್ಟು ನನ್ನ ಎಕ್ಸ್ಪೀರಿಯನ್ಸ್. ಆಮೇಲೆ 1000 ಜನ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ ನಾವಂತ ಕಾಲೇಜಲ್ಲಿ. 1000 ಜನ ಅಂದ್ರೆ 87 ಇಸ್ವಿಯಿಂದ ಅಪ್ ಟು ಇವತ್ತಿನವರೆಗೂ 1000 ಹುಡುಗರುಗಳಿಗೆ ಪಾಠ ಮಾಡಿದ್ದೀವಿ. ನಮಗೆ ಕ್ಲಾಸಲ್ಲಿ ಚೂರ್ ಗಲಾಟೆ ಮಾಡಿದ್ರು, ಜೋರ್ ಗಲಾಟೆ ಮಾಡಿದ್ರು, ಯಾರೇನೇ ಮಾಡಿದ್ರು ನಮ್ಗೆ ಸಿಟ್ಟೇ ಬರಲ್ಲ. ಯಾಕೆ ಅಂತಂದ್ರೆ, ನಾ ಅವ್ರು ನೋಡೋದೇ ಇಲ್ಲ, ಅವ್ರ ಪೇರೆಂಟ್ಸ್ ನೋಡ್ತೀವಿ ನಾವು. ಯಾಕೆ ಅಂತಂದ್ರೆ, ನಾವು ಅವಾಗ ಕಟ್ಬೇಕಾದ ಫೀಸ್ ಕಮ್ಮಿ ಇತ್ತು, ಈಗ ಎಲ್ಲ ಲಕ್ಷಗಟ್ಟಲೆ ಕಟ್ ಬಂದಿರ್ತಾರೆ.
ಒಬ್ಬೊಬ್ರು ಹೆಂಗೆ ಕಟ್ ಬಂದಿರ್ತಾರೆ ಯಾವ ತರ ಬಂದಿರ್ತಾರ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನೇ ಗಲಾಟೆ ಮಾಡಿದ್ರ ಅವ್ರಿಗೆ ನಕ್ಬಿಟ್ಟೆ ಆನ್ಸರ್ ಕೊಡ್ತೀನಿ, ಸಿಟ್ಟೇ ಮಾಡ್ಕೊಡಲ್ಲ. ಸೊ ನಿಮ್ಮ ಒಂದು ಟೆಕ್ನಿಕ್ ಹೇಗೆ, ಸ್ಮೈಲ್ ಇಸ್ ದ ಆನ್ಸರ್? ಸ್ಮೈಲ್ ಇಸ್ ದ ಆನ್ಸರ್ ಫಾರ್ ಎವ್ರಿಥಿಂಗ್. ಓಕೆ, ವೆರಿ ನೈಸ್. ಸರಿ, ಈಗ ಟೀಚಿಂಗ್ ಬಗ್ಗೆ ಮಾತಾಡಿದ್ವಿ. ಸೊ ನಿಮಗೆ ಏನು ಹಾಬೀಸ್ ಇದೆ ಅಂತ ನಾನು ಕೇಳಿ. ಹಾಬೀಸ್ ಅಂದ್ರೆ ಮ್ಯೂಸಿಕ್ ಕೇಳೋದು, ಕನ್ನಡ ಸಾಂಗ್ಸ್, ತೆಲುಗು ಸಾಂಗ್ಸ್, ಹಿಂದಿ ಸಾಂಗ್ಸ್, ಆಮೇಲೆ ರಾಕ್ ಬ್ಯಾಂಡ್ ಅಂದ್ರೆ ನನಗೆ ಬಹಳ ಇಷ್ಟ. ಆಮೇಲೆ ಕಲೆಕ್ಷನ್ ಆಫ್ ಕೀಸ್, ಆಮೇಲೆ ಫಿಶ್. ಫಿಶ್ ಅಂದ್ರೆ ತಿನ್ನಕ್ಕಲ್ಲ, ಅದನ್ನ ಎಲ್ಲಾ ಕಡೆ ಡಿಸ್ಪ್ಲೇ ಮಾಡಕ್ಕೆ, ಇದ್ ಮಾಡೋದಕ್ಕೆ. ನನ್ನ ಕಾರು ಬೈಕು ಎಲ್ಲಾ ಕಡೆ ಫಿಶಸ್ ಹಾಕಿದ್ದೀನಿ. ವೆರಿ ನೈಸ್, ತುಂಬಾ ಖುಷಿ ಆಗುತ್ತೆ ಇಷ್ಟೆಲ್ಲ ನಿಮ್ ಬಗ್ಗೆ ಕೇಳಕ್ಕೆ. ಬಿಕಾಸ್ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ನೀವು ಆಗ್ತೀರ ಸರ್. ಅಲ್ದಲೆ ಈಗ ಅನೇಕ ವಿದ್ಯಾರ್ಥಿಗಳನ್ನ ನೀವು ಟ್ರೈನ್ ಮಾಡಿದ್ದೀರ ಅಂತ ಹೇಳಿದ್ರೆ, ಮತ್ತೆ ಸುದೀರ್ಘ ಪಯಣದಲ್ಲೂ ನೀವಿದ್ದೀರ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಅತ್ತಂಕ. ಸರಿ, ಈಗಿನ ಒಂದು ಯೂತ್ಗೆ ಅಥವಾ ಈಗಿನ ಒಂದು ಮಕ್ಕಳಿಗೆ, ವಿದ್ಯಾರ್ಥಿಗೆ, ಯಾಕೆಂದ್ರೆ ಇನ್ನು ರೀಸೆಂಟ್ ಆಗಿ ನಿಮಗೆ ಪಿಯು ರಿಸಲ್ಟ್ಸ್ ಎಲ್ಲ ಬಂತು, ಈಗಿನ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮದೊಂದು ಸಂದೇಶ? ಹಾ, ಸಂದೇಶ ನಾನು ಎಲ್ಲರೂ ಹೇಳೋದೇನಪ್ಪ ಅಂತಂದ್ರೆ, ಎಲ್ಲರೂ ಪಿ ಯು ಸಿ ನಲ್ಲಿ ಸೈನ್ಸ್ ಸೈನ್ಸ್ ಓದ್ಬಿಟ್ಟು ಆಮೇಲೆ ಪಿ ಯು ಸಿ ಆದ್ಮೇಲೆ ಕಾಮರ್ಸ್ಗಾರು ಹೋಗಿ, ಆರ್ಟ್ಸ್ಗಾರು ಹೋಗಿ, ಫಾರ್ಮಸಿಗಾರು ಹೋಗಿ, ಮೆಡಿಕಲ್ಗಾರು ಹೋಗಿ, ಪ್ಯಾರಾಮೆಡಿಕಲ್ಗಾರು ಹೋಗಿ. ಈಗಂತೂ ಸಿಕ್ಕಾಬಟ್ಟೆ ಡಿಮ್ಯಾಂಡ್ ಇದೆ ಫಾರ್ಮಸಿಗೆ, ರಿಸರ್ಚ್ ಫೀಲ್ಡ್ ಅಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಈಗ ಬಿ ಫಾರ್ಮಾ ಡಿ ಫಾರ್ಮಾ ಮಾಡಿದವರು ಕೆಲ್ಸಕ್ಕೆ ಮೊನ್ನೆ ಅಡ್ವರ್ಟೈಸ್ಮೆಂಟ್ ಒಂದು ನೋಡಿದೆ, ಯಾರು ಬರ್ತಾನೆ ಇಲ್ಲ ಅಂದ್ರೆ 50 ಪೋಸ್ಟ್ ಖಾಲಿ ಇದೆ ಅಂದ್ರೆ 10 ಜನ ಇಂಟರ್ವ್ಯೂ ಬಂದೆ. ಸೊ ಅದರಿಂದ ಫಾರ್ಮಸಿ ಬಹಳ ಡಿಮ್ಯಾಂಡ್ ಇದೆ. ಎಲ್ಲರಿಗೂ ನಾನು ಹೇಳದೇನಪ್ಪ ಅಂದ್ರೆ, ಪಿ ಯು ಸಿ ನಲ್ಲಿ ಸೈನ್ಸ್ ಮನೆ, ಆಮೇಲೆ ನೀವು ಯಾವ ಕೋರ್ಸ್ಗಾರು ಸೇರಿ. ಆಮೇಲೆ ಹೆಣ್ಮಕ್ಳಿಗಂತೂ ನಾನು ಹೇಳೋದು, ಪಿ ಯು ಸಿ ನಲ್ಲಿ ಸೈನ್ಸೇ ಮಾಡ್ಬೇಕು, ಯಾಕಂದ್ರೆ ನೆಕ್ಸ್ಟ್ ಅವರು ಬಿ ಎಸ್ ಸಿ ಸೇರ್ಬೋದು, ಬಿ ಕಾಮ್ ಸೇರ್ಬೋದು, ಬಿ ಎಸ್ ಸೇರ್ಬೋದು, ಫಾರ್ಮಸಿ ಮಾಡ್ಬೋದು, ಪ್ಯಾರಾಮೆಡಿಕಲ್ ಹೋಗ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಮಾಡ್ಬೋದು, ಸಾವಿರಾರು ಕೋರ್ಸ್ ಸಿಗ್ತಾ ಇದೆ. ಈಗ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡ್ರೆ ಅವ್ರಿಗೇನೋ ಒಂದು ನಾನು ದುಡಿತಾ ಇದ್ದೀನಿ ಅನ್ನೋ ಒಂದು ಮನೋಭಾವ ಪಡ್ಬೋದು. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಹೆಣ್ಮಕ್ಳು ಅಷ್ಟು ಸೈನ್ಸ್ ತಗೊಂಡ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸೈನ್ಸ್ ತಗೊಂಡ್ರೆ ಏನೆಲ್ಲ ಉಪಯೋಗ ಆಗುತ್ತೆ, ಅಥವಾ ಒಂದು ಮಗುವಿನ ಕರಿಯರೇ ಅದು, ಬಿಕಾಸ್ ಆಫ್ಟರ್ 10th ಆಫ್ಟರ್ 12th ಅನ್ನೋದೇ ಒಂದು ಬೌಂಡ್ರಿ ಎಲ್ಲರಿಗೂ. ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ನಮಗೆ ತಿಳಿಸಿದ್ರು ಪ್ರೊಫೆಸರ್. ಹಲವಾರು ವರ್ಷಗಳಿಂದ ನೀವು ವರ್ಕ್ ಅಲ್ಲಿದ್ದೀರಾ ಅಂತ, ಹೇಗಿತ್ತು ಸರ್ ಫ್ಯಾಮಿಲಿ ಸಪೋರ್ಟ್ ಈ ಪ್ರೆಸೆಂಟ್? ಈ ಪ್ರೆಸೆಂಟ್ ಅಂತಂದ್ರೆ ನಾನು ಹೇಳ್ತಿ ಲಕ್ಷ್ಮಿ, ನಾನು ಹೇಳಂಗೇ ಇಲ್ಲ. ಯಾಕೆ ಅಂತಂದ್ರೆ, ಬೆಳಗ್ಗೆ 7:30 ಕಾಲೇಜ್ ಇದ್ರೆ ನನಗೆ 7:30 ತಿಂಡಿ ಊಟ ಅಷ್ಟನ್ನು ಹಾಟ್ ಬಾಕ್ಸ್ ಹಾಕಿ ರೆಡಿ ಮಾಡ್ಕೊಡ್ತಾಳೆ ನನಗೆ. ನನ್ಗೆ ಎಷ್ಟು ಹೇಳ್ಬೇಕಂತಂದ್ರೆ, ಯಾವ ಜನ್ಮದ ಪುಣ್ಯನೇನ ನಂಗೆ ಇಷ್ಟಂತ ಒಳ್ಳೆ ಹೆಂಡತಿ ಸಿಕ್ಕಿದಾಳೆ. ಯಾವ್ದ್ರಲ್ಲೇ ಆಗ್ಲಿ, ಒಂದು ನೋಟ್ಸ್ ಬರೆಯೋದಾಗ್ಲಿ, ಕಂಪ್ಯೂಟರ್ ಅಲ್ಲಿ ಪ್ರೋಗ್ರಾಮ್ ಬರೆಯೋದಾಗ್ಲಿ, ಪಿ ಪಿ ಟಿ ರೆಡಿ ಮಾಡ್ಕೊಳ್ಳೋದಾಗ್ಲಿ, ಎಲ್ಲದರಲ್ಲೂ ಸಹಾಯ ಮಾಡ್ತಾಳೆ. ರಾತ್ರಿ ಓದ್ತಾ ಇದ್ರೆ 50 ಸಲ ಟೀ ಕೊಡ್ತಾಳೆ, ಅದಂತೂ ನಾನು ಹೇಳಂಗೆ ಇಲ್ಲ. ಸೊ ನನಗೆಲ್ಲದನ್ನು ಫುಲ್ ಸಪೋರ್ಟ್ ಆಗಿ ಕೊಡ್ತಾರೆ. ಆಮೇಲೆ ನನ್ನ ಮಗ ನಾನು ಹೇಳಂಗೆ ಅಲ್ಲ, ಅವನು ಪಿ ಯು 11th and 12th ಸಿ ಬಿ ಎಸ್ ಸಿ ಓದಿದ್ದು. ಆಮೇಲೆ ಅವನು ನಮ್ಮ ಕಾಲೇಜಲ್ಲೇ ಈಗ 7th ಸೆಮಿಸ್ಟರ್, ನಿನ್ನೆ ಅವನಿಗೆ ಪ್ರಮೋಷನ್ ಸಿಕ್ತು 6th to 7th. ಅವನು ಅಷ್ಟೇ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾನೆ. ನನಗೆ ದಿನಾ ಬೆಳಿಗ್ಗೆ ಕಾರ್ ತಂದು ಕೊಡೋದು, ಕಾರನ್ನ ಮತ್ತೆ ತಗೊಂಡ ಒಳಗೆ ಹಾಕೋದು, ಬೈಕ್ ಅಂದ್ರೆ ಬೈಕ್ ತಂದು ಕೊಡೋದು, ಬೈಕ್ ತಗೊಂಡು ಒಳಗೆ ಹಾಕೋದು. ಅವನು ಅಷ್ಟೇ, ನನಗೆ ಈ ಪಿ ಪಿ ಟಿ ಪ್ರೆಸೆಂಟೇಷನ್, ನೋಟ್ಸ್ ರೆಡಿ ಮಾಡೋದು, ಯಾವುದೇ ಕೆಲಸ ಆಗಲಿ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾನೆ. ಒಂದು ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಸ್ವಲ್ಪ ಕಂಪ್ಯೂಟರ್ಲಿ ಮೊಬೈಲಲ್ಲಿ ನಮ್ಮ ಜ್ಞಾನ ಅಷ್ಟಕ್ಕಷ್ಟೇ, ನಾವು ಅಪ್ಡೇಟ್ ಆಗಿರೋದು, ಈಚ್ ಅಂಡ್ ಎವ್ರಿ ಪಾಯಿಂಟ್ ಅವನೇ ನನಗೆ ಹೇಳ್ಕೊಡೋದು. ನಿನ್ನೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ, ಟೆಕ್ನಿಕಲ್ ಸೆಮಿನಾರ್ ಅಂತ ಫೈನಲ್ ಹೇಳಿದೆ, ಅದು ವರ್ಲ್ಡ್ ಫಾರ್ಮೆಟ್ ಅಲ್ಲಿ ಎಲ್ಲರೂ ನನಗೆ ಕಳಿಸಿದ್ದಾರೆ. ಅದನ್ನ ಒಂದು ಫೈಲ್ ಕರೆಕ್ಟ್ ಆಗಿ ಅದನ್ನ ಅವನೇ ಓಪನ್ ಮಾಡಿ ಸರಿ ಮಾಡಿ ಕೊಟ್ಟ. ಸೊ ಹೀಗೆ ನನ್ನ ಫ್ಯಾಮಿಲಿಲಿ ನನ್ನ ಮಗ ಸಾಯಿರಾಜ್, ನನ್ನ ಹೆಂಡತಿ ಲಕ್ಷ್ಮಿ ಫುಲ್ ಸಪೋರ್ಟ್. ಅವ್ರು ನಾನೇನೂ ಹೇಳೋಂಗಿಲ್ಲ, ನಾನು ಯಾವ ಥರದಲ್ಲೂ ಹೊಗಳೋಂಗಿಲ್ಲ. ಆದ್ರೆ ಒಂದ್ ನಾನು ಹೇಳ್ಬೇಕು, ನಾನು ಪುಣ್ಯ ಮಾಡಿದೀನಿ ಇಂಥ ಮಗನ್ನ ಹೆಂಡತಿನ ಪಡೆಯೋದಕ್ಕೆ. ನಮಸ್ಕಾರ ಎಲ್ಲರಿಗೂ. ಈ ದಿನ ಎಸ್ ಆರ್ ವೆಂಕಟೇಶ್ ಅವರು ಮತ್ತೆ ಲಕ್ಷ್ಮಿ ಅವರು, ಅವ್ರ ಮಗ ಸಾಯಿರಾಮ್ ಅವರು ತುಂಬಾ ಚೆನ್ನಾಗಿ ವಿಚಾರಧಾರೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಈ ಮಾತುಗಳಿಂದ ನಾವು ಈ ಕಾರ್ಯಕ್ರಮ ಮಾಡಿದ್ದ ಒಂದು ಸದುದ್ದೇಶದಲ್ಲಿ ಈ ಮಾತುಗಳನ್ನು ಕೇಳಿ 4 ಜನ ಮಕ್ಕಳು ಇದರಿಂದ ಇನ್ಸ್ಪೈರ್ ಆದ್ರೆ ತುಂಬಾ ಸಂತೋಷ. ನಾವು ಮಾಡಿದ ಕಾರ್ಯಕ್ರಮ ಸಾರ್ಥಕ ಅನಿಸುತ್ತದೆ. ಇದಕ್ಕೆ ನೀವು ಸಹಕಾರ ಕೊಟ್ಟಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇಲ್ಲಿಯವರೆಗೆ ಅನೇಕ ವಿಚಾರಧಾರೆಗಳನ್ನು
ಹಂಚಿಕೊಂಡಂತಹ ಶ್ರೀಯುತ ವೆಂಕಟೇಶ್ ಅವರಿಗೆ ವಾಸವಿ ಮಹಿಳಾ ಸಂಘದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.